ಶ್ರೀ ಗುರುಭ್ಯೋ ನಮಃ ಭೈರವಂ ಭೈರವಾಕಾರಂ ಭದ್ರಂ ಭದ್ರೇಶ್ವರಂ ಪ್ರಭಂ ರುದ್ರಂ ರುದ್ರಗಣಾದೇಶಂ ವೀರಭದ್ರಂ ಅಂಬಜೆ ಶ್ರೀ ನಮೋ ನಮಃ ನಮ್ಮ ಭಕ್ತಿ ಆಡಿಯೋ ವಿಡಿಯೋ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೊಂದರ ವರ್ಷ ಭವಿಷ್ಯವನ್ನು ನಮ್ಮ ಭಕ್ತಿ ಆಡಿಯೋ ವಿಡಿಯೋ ಮೂಲಕ ಪ್ರಸ್ತುತಪಡಿಸುತ್ತಿದ್ದೇವೆ ಇದರ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕಾಗಿ ವಿನಂತಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮೇಷರಾಶಿಯವರ ವರ್ಷ ಭವಿಷ್ಯ ಈ ವರ್ಷ ಗುರು ಆರಂಭದಿಂದ ಮಕರ ರಾಶಿಯನ್ನು ಸಂಚರಿಸುವಾಗ ನಿಮ್ಮ ರಾಶಿಗೆ ಹತ್ತನೆಯ ಮನೆಯ ಗುರುವಾಗಿರುತ್ತಾನೆ ಈ ಸಮಯದಲ್ಲಿ ಉದ್ಯೋಗ ಬದಲಾವಣೆ ಅನಿವಾರ್ಯ ತಿರುಗಾಟವಿರುತ್ತದೆ ಆಸ್ತಿ ಪಾಸ್ತಿಯಲ್ಲಿ ಕಿರಿಕಿರಿಯಾಗುವ ಸಾಧ್ಯತೆ ಇದೆ ಆದಾಯದಲ್ಲಿ ಕೊರತೆ ಕಾಣುತ್ತದೆ ಕೆಲವರಿಗೆ ಸಾಲ ಬಾಧೆ ಕಾಣಬಹುದು ಗುರು ಕುಂಭದಲ್ಲಿ ಸಂಚರಿಸುವಾಗ ನಿಮ್ಮ ಮನೆಗೆ ಹನ್ನೊಂದನೆಯವನಾಗಿರುತ್ತಾನೆ ಆಗ ಆರ್ಥಿಕ ಅಭಿವೃದ್ಧಿ ಭೂ ಲಾಭವಾಗುತ್ತದೆ ಸಂತಾನ ಪ್ರಾಪ್ತಿ ಬಯಸುವವರಿಗೆ ಶುಭವಾಗುತ್ತದೆ ವಿವಾಹ ಯೋಗಗಳು ಕಂಡುಬರುತ್ತವೆ ಹಾಗೆ ಶನಿಗ್ರಹವು ನಿಮ್ಮ ರಾಶಿಗೆ ವರ್ಷಪೂರ್ತಿ ಮಕರ ರಾಶಿಯಲ್ಲಿರುವುದರಿಂದ ಹತ್ತನೇ ಮನೆ ಮನ ಈ ಸಮಯದಲ್ಲಿ ಅನಿರೀಕ್ಷಿತ ಧನಹಾನಿ ಕೈಗೊಂಡ ಕಾರ್ಯಗಳಲ್ಲಿ ವೈಫಲ್ಯವನ್ನು ಕಾಣಬಹುದಾಗಿದೆ ವ್ಯಾಪಾರಸ್ಥರಿಗೆ ನಷ್ಟ ಸ್ತ್ರೀ ಸಂಬಂಧಿ ವಿಚಾರದಲ್ಲಿ ಅಶಾಂತಿಯನ್ನು ನೋಡಬೇಕಾಗಬಹುದು ಶುಭ ಕಾರ್ಯಗಳಲ್ಲಿ ವಿಘ್ನಗಳೇ ಹೆಚ್ಚಾಗುವ ಸಾಧ್ಯತೆ ಇದೆ ದೇವತಾ ದರ್ಶನ ಹಾಗೂ ಶನಿಶಾಂತಿ ಮಾಡಿಸಿ ಒಳ್ಳೆಯದು ಕೇತುಗಳು ನಿಮ್ಮ ರಾಶಿಗೆ ದ್ವಿತೀಯ ಸ್ಥಾನ ಮತ್ತು ಅಷ್ಟಮ ಸ್ಥಾನದಲ್ಲಿ ಸಂಚರಿಸುವರು ಆ ಸಮಯದಲ್ಲಿ ದುಷ್ಟಜನರ ಸಹವಾಸ ಮಾಡುವ ಸಾಧ್ಯತೆ ಇರುತ್ತದೆ ಶತ್ರುಗಳಿಂದ ಸಮಸ್ಯೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಧಿಕ ಹಣ ವ್ಯಯವಾಗುವ ಸಾಧ್ಯತೆ ಇದೆ ಕೆಲವರಿಗೆ ವಾಹನದ ಅಪಘಾತದ ಭಯವಿರುತ್ತದೆ ರಾಹು ಮತ್ತು ಕೇತು ಶಾಂತಿಯನ್ನು ಮಾಡಿಸಿ ಇದರಿಂದ ಸಮಸ್ಯೆ ಸ್ವಲ್ಪ ಕಡಿಮೆಯಾಗಬಹುದು